ಅರೆಸ್ಟ್ ಮಾಡ್ಲಿ ಕಾಂಗ್ರೆಸ್ ಲೀಡರ್ ಮಗನ 100% ಕರ್ನಾಟಕದ ಮುಖ್ಯಮಂತ್ರಿಯ ಬಲಿ ತಗೊಳ್ತಾರೆ ನಾವು ಅನುಮಾನ ಹುಟ್ಟಾಕಬಹುದು ಆ ಮನುಷ್ಯ ಪಂಚೆ ಉಟ್ಕೊಂಡು ಬರ್ತಿದ್ದಲ್ಲ ಅವರದೇ ಅಂತ ಹೇಳಬಹುದು ಲೆಟ್ ಮಿ ಕಮ್ ಔಟ್ ವಿ ಆರ್ ಆಲ್ಸೋ ಡುಯಿಂಗ್ ಲಾಟ್ ಆಫ್ ಇನ್ವೆಸ್ಟಿಗೇಷನ್ ಅಕ್ಕಲಗಡೆ ನೀನು ಬೆಂಕಿ ಹಚ್ಚಿದ್ರೆ ಇಟ್ಕೊಂಡಾಗರೆ ಬಿಟ್ಕಾಯಿನ್ ಬಾಂಬ್ ವಿಶೇಷ ಬುಲೆಟಿನ್ ಗೆ ಸ್ವಾಗತ ನಾನು ಪವಿತ್ರ ಈಗ ರಾಜ್ಯ ರಾಜಕೀಯದಲ್ಲಿ ಬಿಟ್ಕಾಯಿನ್ ವಿಚಾರ ಸಾಕಷ್ಟು ಸದ್ದು ಮಾಡುತ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅರೆಸ್ಟ್ ಮಾಡ್ಲಿ ಕಾಂಗ್ರೆಸ್ ಲೀಡರ್ ಮಗನ 100% ಕರ್ನಾಟಕದ ಮುಖ್ಯಮಂತ್ರಿಯ ಬಲಿ ತಗೊಳ್ತಾರೆ ನಾವು ಅನುಮಾನ ಹುಟ್ಟಾಕಬಹುದು ಆ ಮನುಷ್ಯ ಪಂಚೆ ಉಟ್ಕೊಂಡು ಬರ್ತಿದ್ದಲ್ಲ ಅವರದೇ ಅಂತ ಹೇಳಬಹುದು ಲೆಟ್ ಮಿ ಕಮ್ ಔಟ್ ವಿ ಆರ್ ಆಲ್ಸೋ ಡುಯಿಂಗ್ ಲಾಟ್ ಆಫ್ ಇನ್ವೆಸ್ಟಿಗೇಷನ್ ಅಕ್ಕಲಗಡೆ ನೀನು ಬೆಂಕಿ ಹಚ್ಚಿದ್ರೆ ಇಟ್ಕೊಂಡಾಗರೆ ರಾಜ್ಯ ರಾಜಕೀಯದಲ್ಲಿ ಭಾರಿ ಕೋಲಾಹಲವೇ ಉಂಟಾಗಿದೆ ಬಿಟ್ಕಾಯಿನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಜಾ ಟಿವಿ ಬಿಚ್ಚಿಡ್ತಾ ಇದೆ ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿ ರಾಜ್ಯ ರಾಜಕೀಯದಲ್ಲಿ ಭಾರಿ ಕೋಲಾಹಲವನ್ನು ಎಬ್ಬಿಸಿಬಿಟ್ಟಿದೆ ಪ್ರಜಾ ಟಿವಿ ಸದ್ಯ ಬಿಚ್ಚಿಡ್ತಾ ಇದೆ ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿಯೊಂದನ್ನ ಬಿಟ್ಕಾಯಿನ್ ಬಿರುಗಾಳಿಗೆ ಬಿಜೆಪಿ ಸರ್ಕಾರವೇ ತತ್ತರಿಸಿ ಹೋಗ್ತಾ ಇದೆ ಗಂಭೀರ ಸ್ವರೂಪವನ್ನ ಪಡೆದುಕೊಂಡಿದೀಗ ಬಿಟ್ಕಾಯಿನ್ ಹಗರಣ ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರಜಾ ಟಿವಿ ಪ್ರತಿ ಬಾರಿಯೂ ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನ ನಿಮಗೆ ತೋರಿಸ್ತಾನೆ ಬರ್ತಾ ಇದೆ ಇವತ್ತು ಕೂಡ ಪ್ರಜಾ ಟಿವಿ ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿವನ್ನ ನಿಮ್ಮ ಮುಂದೆ ಇಡ್ತಾ ಇದೆ ಸದ್ಯದಲ್ಲೇ ಸಿಎಂ ಬದಲಾಗೋದು ಗ್ಯಾರಂಟಿ ಆಯ್ತಾ ಹಾಗಾದ್ರೆ ಸಿಎಂ ಬದಲಾವಣೆಯ ವಿಚಾರ ಬೆಳಗಿನ ಸಾಕಷ್ಟು ಕೇಳಿ ಬರ್ತಾ ಇದೆ ಆರೋಪಗಳು ಪ್ರತ್ಯಾರೋಪಗಳ ಮಧ್ಯೆ ಸಿಎಂ ಬದಲಾಗ್ತಾರೆ 100% ಸಿಎಂ ಬದಲಾಗ್ತಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಹಾಗಾದ್ರೆ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಸದ್ಯದಲ್ಲೇ ಸಿಎಂ ಬದಲಾಗೋದು ಗ್ಯಾರಂಟಿ ಹಾಗಾದ್ರೆ ಬಿಟ್ಕಾಯಿನ್ ವಿಚಾರ ಬಿಟ್ಕಾಯಿನ್ ತನಿಖೆ ಜಾಗತಿಕ ಮಟ್ಟದಲ್ಲಿ ಚುರುಕುಗೊಳ್ಳತಾ ಇದೆ ಎಫ್ಬಿಐ ಸಿಐಎ ಸಂಸ್ಥೆಗಳ ತನಿಖೆಗೆ ಬಿಜೆಪಿ ಹೈಕಮಾಂಡ್ ಬೆಚ್ಚಿ ಬೀಳ್ತಾ ಇದ್ದಾರೆ ಸಿಬಿಐ ಇಡಿ ಇಂದ ತನಿಖೆಯ ಮಾಹಿತಿಯನ್ನ ಈಗ ಸದ್ಯ ಕೇಳಿದೆ ಎಫ್ಬಿಐ ಮಾಹಿತಿ ಹಂಚಿಕೆಗೆ ಮುನ್ನ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡಿತ್ತ ಇದು ಪ್ರಜಾ ಟಿವಿಯ ಮಹಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಜಾಗತಿಕ ಮಟ್ಟದಲ್ಲಿ ಈಗ ಬಿಟ್ಕಾಯಿನ್ ತನಿಖೆ ವಿಚಾರ ಏನಿದೆ ಬಹಳ ಚುರುಕುಗೊಳ್ಳತಾ ಇದೆ ಎಫ್ಬಿಐ ಸಿಐಎ ಸಂಸ್ಥೆಗಳ ತನಿಖೆಗೆ ಬಿಜೆಪಿ ಹೈಕಮಾಂಡ್ ಬೆಚ್ಚಿ ಬೀಳ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಸಿಬಿಐ ಇಡಿ ಇಂದ ತನಿಖೆಯ ಮಾಹಿತಿಯನ್ನ ಎಫ್ಬಿಐ ಈಗಾಗಲೇ ಕೇಳಿದೆ ಮಾಹಿತಿ ಹಂಚಿಕೆಗೆ ಮುನ್ನ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡಿತ್ತ ಬಿಟ್ಕಾಯಿನ್ ಹಗರಣಕ್ಕೆ ಬಿದ್ದೆ ಬಿಟ್ಟ ಮೊದಲ ವಿಕೆಟ್ ಅನ್ನುವಂತಹ ಪ್ರಶ್ನೆ ಅಂದ್ರೆ ಇದು ಪ್ರಜಾ ಟಿವಿ ಮಹಾ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇರುವಂತದ್ದು ಈಗಾಗಲೇ ಸಾಕಷ್ಟು ವಿಚಾರಗಳು ಬಿಟ್ಕಾಯಿನ್ ಗೆ ಸಂಬಂಧಪಟ್ಟಂತೆ ಆರೋಪ ಪ್ರತ್ಯಾರೋಪಗಳು ಎಲ್ಲವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಯಾವೆಲ್ಲ ರಾಜಕೀಯ ನಾಯಕರುಗಳು ಯಾರ ಮೇಲೆ ಆರೋಪ ಮಾಡುತ್ತಿದ್ದಾರೆ ಹೆಸರನ್ನ ಬಳಸದೆ ಹೆಸರನ್ನ ಮೆನ್ಷನ್ ಮಾಡದೆ ಏನಾಗ್ತಾ ಇದೆ ಅನ್ನುವಂತದನ್ನ ಅವರೇ ಹೇಳ್ತಾ ಇದ್ದಾರೆ ರಾಜ್ಯ ರಾಜಕೀಯದಲ್ಲಿ ಭಾರಿ ಕೋಲಾಹಲವನ್ನೇ ಬಿಚ್ಚಿಡ್ತಾ ಇದೆ ಈಗ ಬಿಟ್ಕಾಯಿನ್ ಹಗರಣ ಸಿಎಂ ಬದಲಾವಣೆಗೆ ಬಿಜೆಪಿ ಹೈಕಮಾಂಡ್ ಗಂಭೀರ ಚಿಂತನೆಯನ್ನ ನಡೆಸ್ತಾ ಇದೆಯಾ ಹಾಗಾದ್ರೆ ಜಾಗತಿಕ ಮಟ್ಟದಲ್ಲಿ ಮುಜುಗರ ತಪ್ಪಿಸಿಕೊಳ್ಳೋದಕ್ಕೆ ಪ್ರಧಾನಿ ನಿರ್ಧಾರವನ್ನ ತೆಗೆದುಕೊಂಡು ಬಿಟ್ರ ಅಕ್ಟೋಬರ್ 17ರ ನಂತರ ಬೊಮ್ಮಾಯಿ ಬದಲಾವಣೆ ಖಚಿತವಾಯ್ತಾ ಹಾಗಾದ್ರೆ ತನಿಖೆಯ ವಿಚಾರ ಬಹಿರಂಗವಾಗೋ ಮೊದಲೇ ಸಿಎಂ ಬದಲಾವಣೆ ಆಗ್ಬಿಡ್ತಾರ ಎಸ್ ಈಗಾಗಲೇ ಸಿಎಂ ಬದಲಾಗ್ತಾರೆ ಅನ್ನುವಂತಹ ಮಾತನ್ನ ಶಾಸಕ ಪ್ರಿಯಾಂಕ ಖರ್ಗೆ ಬೆಳಗ್ಗೆ 100% ಬದಲಾಗ್ತಾರೆ ಅಂದ್ರೆ ಬಲಿಯಾಗ್ತಾರೆ ಅಂತ ಹೇಳಿರ್ತಾರೆ ಈ ವಿಚಾರಗಳನ್ನ ನೋಡ್ತಾ ಇದ್ರೆ ಈ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಏನಾಗ್ಬಿಡುತ್ತೆ ಹಾಗಾದ್ರೆ ರಾಜ್ಯದಲ್ಲಿ ಸಿಎಂ ಬದಲಾಗ್ಬಿಡ್ತಾರ ಬಿಟ್ಕಾಯಿನ್ ಹಗರಣ ಯಾರ ಕುತ್ತಿಗೆಗೆ ಉರುಳಾಗುತ್ತೆ ಹಾಗಾದ್ರೆ ಯಾರಿಗೆ ಕಂಟಕ ಎದುರಾಗುತ್ತೆ ಜಾಗತಿಕ ಮಟ್ಟದಲ್ಲಿ ಈಗ ಬಿಟ್ಕಾಯಿನ್ ತನಿಖೆ ಕೂಡ ಬಹಳ ಚುರುಕುಗೊಳ್ತಾ ಇದೆ
ಬಿಜೆಪಿ ಸರ್ಕಾರ ಬಿಟ್ಕಾಯಿನ್ ಬಿರುಗಾಳಿಗೆ ತತ್ತರಿಸಿ ಹೋಗ್ತಾ ಇದೆ. ಹಾಗಾದ್ರೆ ಯಾವೆಲ್ಲ ಬದಲಾವಣೆ ಆಗುತ್ತೆ, ಯಾರಿಗೆ ಕಂಟಕ ಉಂಟಾಗುತ್ತೆ ನೋಡ್ತಾ ಹೋಗೋಣ. ಯಸ್ಸೇನು ಕರ್ನಾಟಕದಲ್ಲೂ ಸಂಭವಿಸುತ್ತಾ? ಉತ್ತರಾಖಂಡ್ ಮಾದರಿ ಹಾಗಾದ್ರೆ ಸಿಎಂ ಬದಲಾಗ್ತಾರೆ ಅಂತ ಹೇಳ್ತಿದ್ದಾರೆ. ಉತ್ತರಾಖಂಡ್ ಮಾದರಿ ಕರ್ನಾಟಕದಲ್ಲೂ ಸಂಭವಿಸ್ಬಿಡ್ಬೋದು. ಹಾಗಾದ್ರೆ ಉತ್ತರಾಖಂಡದಲ್ಲಿ 4 ತಿಂಗಳಲ್ಲಿ ಇಬ್ಬರು ಸಿಎಂಗಳು ಬದಲಾಗಿದ್ರು. ಹಾಲಿ ಸಿಎಂ ಬದಲಾಯಿಸಿ ಹೊಸ ಸಿಎಂ ಅನ್ನು ಕೂಡ ನೇಮಕ ಮಾಡಿತ್ತು ಹೈಕಮಾಂಡ್. ಅದೇ ರೀತಿಯಾಗಿ ಆಗ್ಬಿಡ್ತಾ ಇಲ್ಲೂ ಕೂಡ ಕರ್ನಾಟಕದಲ್ಲಿ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ತಾನೇ ನೇಮಿಸಿದ ಸಿಎಂ ಅನ್ನ 4 ತಿಂಗಳಲ್ಲಿ ಬದಲಾಯಿಸಿಬಿಟ್ಟಿತ್ತು ಬಿಜೆಪಿ. ಇದೇ ಮಾದರಿಯನ್ನ ಕರ್ನಾಟಕದಲ್ಲೂ ಅನುಸರಿಸೋದಕ್ಕೆ ಬಿಜೆಪಿ ಚಿಂತನೆಯನ್ನ ನಡೆಸ್ತಾ ಇದೆಯಾ? ಹಾಗಾದ್ರೆ ಸಿಎಂ ಬದಲಾವಣೆ ಮಾಡೋದಕ್ಕೆ ಆಲೋಚನೆಗಳು ನಡೀತಾ ಇದೆಯಾ ಬಿಜೆಪಿಯಿಂದ? ತಾನೇ ನೇಮಿಸಿದಂತ ಸಿಎಂ ಅನ್ನ 4 ತಿಂಗಳಲ್ಲಿ ಬದಲಾಯಿಸಿ ಬಿಟ್ಟಿತ್ತು, ಅದೇ ರೀತಿಯಾಗಿ ಇಲ್ಲೂ ಮಾಡಿಬಿಡುತ್ತಾ? ಅದೇ ಮಾದರಿಯನ್ನ ಕರ್ನಾಟಕದಲ್ಲೂ ಅನುಸರಿಸೋದಕ್ಕೆ ಚಿಂತನೆ ನಡೀತಾ ಇದೆಯಾ? ಹಾಗಾದ್ರೆ ರಾಜಕೀಯದಲ್ಲಿ ಸದ್ಯ ಬಿಟ್ಕಾಯಿನ್ ವಿಚಾರ ಭಾರಿ ಕೋಲಾಹಲವನ್ನೇ ಎಬ್ಬಿಸ್ತಾ ಇದೆ. ಪ್ರಜಾ ಟಿವಿ ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಈಗ ಗಂಭೀರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಬಿಟ್ಕಾಯಿನ್ ಹಗರಣ. ಸದ್ಯದಲ್ಲೇ ಸಿಎಂ ಬದಲಾಗೋದು ಗ್ಯಾರಂಟಿ ಆಗೋಯ್ತಾ? ಹಾಗಾದ್ರೆ ಬಿಜೆಪಿಯಲ್ಲಿ ಈ ರೀತಿಯಾದಂತಹ ಚರ್ಚೆಗಳು ನಡೀತಾ ಇದೆಯಾ, ಆಲೋಚನೆಗಳು ನಡೀತಾ ಇದೆಯಾ? ಪ್ರಧಾನಿ ಸಿಎಂ ಅನ್ನ ಬದಲಾವಣೆ ಮಾಡೋದಕ್ಕೆ ಆಲೋಚನೆಯಲ್ಲಿದ್ದಾರಾ, ಮುಂದಾಗ್ತಾರಾ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಈಗಾಗಲೇ ಬಿಟ್ಕಾಯಿನ್ ತನಿಖೆ ಏನಿದೆ, ತನಿಖೆ ನಡೀತಾ ಇರುವಂತಹ ವಿಚಾರ ಜಾಗತಿಕ ಮಟ್ಟದಲ್ಲಿ ಈಗ ಚುರುಕುಗೊಂಡಿದೆ. ಹಾಗಾದ್ರೆ ಯಾರೆಲ್ಲ ಇದರೊಳಗೆ ಶಾಮೀಲ್ ಆಗಿದ್ದಾರೆ, ಎಲ್ಲರೂ ಕೂಡ ಹೊರಬೀಳ್ತಾರಾ? ತನಿಖೆ ಚುರುಕುಗೊಳ್ತಾ ಇದ್ದಂಗೆ ಬಿಜೆಪಿಯಲ್ಲಿ ಒಂದಷ್ಟು ಜನಕ್ಕೆ ಆತಂಕ ಶುರುವಾಗಿದೆ, ಭಯ ಶುರುವಾಗಿದೆ. ಎಫ್ಬಿಐ ಸಿಐಎ ಸಂಸ್ಥೆಗಳ ತನಿಖೆ ಏನ್ ನಡೀತಾ ಇದೆ ಜಾಗತಿಕ ಮಟ್ಟದಲ್ಲಿ? ಇದಕ್ಕೆ ಬಿಜೆಪಿ ಹೈಕಮಾಂಡ್ ಕೂಡ ಬೆಚ್ಚಿ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಸಿಬಿಐ ಇಡಿಯಿಂದ ತನಿಖೆಯ ಮಾಹಿತಿಯನ್ನ ಈಗಾಗಲೇ ಎಫ್ಬಿಐ ಕೂಡ ಕೇಳಿದೆ. ಮಾಹಿತಿ ಹಂಚಿಕೆಗೆ ಮುನ್ನ ಕೇಂದ್ರ ಸರ್ಕಾರ ಎಚ್ಚೆತ್ತಿಕೊಂಡು ಬಿಡ್ತಾ ಮಾಹಿತಿಯನ್ನ ಕೇಳಬೇಕು. ಕೇಳೋದಕ್ಕೂ ಮುಂಚೆನೆ ಈ ಎಲ್ಲಾ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ಸಿಎಂ ಬದಲಾವಣೆಗಾಗ್ಲಿ ಅಥವಾ ಈ ಬಿಟ್ಕಾಯಿನ್ ಅಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಎನ್ನುವ ವಿಚಾರಕ್ಕೆ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ತಾ ಇದೆಯಾ? ಎಸ್, ಇನ್ನು ರಾಜಕೀಯದಲ್ಲಿ ಬಿಟ್ಕಾಯಿನ್ ವಿಚಾರ ಏನಿದೆ ಸಾಕಷ್ಟು ಸದ್ದು ಮಾಡ್ತಾ ಇದೆ, ಕೋಲಾಹಲವನ್ನೇ ಸೃಷ್ಟಿ ಮಾಡ್ತಾ ಇದೆ. ಹಾಗಾದ್ರೆ ಏನಾಗುತ್ತೆ ರಾಜ್ಯದಲ್ಲಿ? ಬಿಜೆಪಿ ಸರ್ಕಾರಕ್ಕೆ ಈಗ ದೊಡ್ಡ ಆತಂಕವೇ ಶುರುವಾಗಿದೆ. ಸಿಎಂ ಬೊಂಬಾಯಿ ಬದಲಾಗ್ಬಿಡ್ತಾರಾ? ಸಾಕಷ್ಟು ವಿಚಾರಗಳು ಅಂದ್ರೆ ಸಿಎಂ ಬದಲಾಗ್ತಾರೆ, 100% ಬಲಿಯಾಗ್ತಾರೆ ಎನ್ನುವಂತಹ ಮಾತುಗಳಿದೆ. ಹಾಗಾದ್ರೆ ಏನಾಗುತ್ತೆ ರಾಜ್ಯದಲ್ಲಿ? ಅಂಥ ಬದಲಾವಣೆಗಳನ್ನ ತಂದ್ಬಿಡ್ತಾರಾ ಕೇಂದ್ರ ಸರ್ಕಾರದಿಂದ? ಪ್ರಧಾನಿ ಮುಂದಾಗ್ತಾರಾ, ಸಿಎಂ ನ ಬದಲಾವಣೆ ಮಾಡುವಂತಹ ನಿರ್ಧಾರಕ್ಕೆ ಬಂದ್ಬಿಡ್ತಾರಾ ಅನ್ನುವಂತಹ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಏನಾಗುತ್ತೆ ನೋಡ್ತಾ ಹೋಗೋಣ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಅವರು. ಎಸ್, ಅವ್ರ ಜೊತೆಗೂ ಕೂಡ ನಾನು ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ತೀನಿ. ಅದಕ್ಕೂ ಮುನ್ನ ಹಾಗಾದ್ರೆ ರಾಜ್ಯದಲ್ಲಿ ಏನಾಗ್ತಾ ಇದೆ, ಗಂಭೀರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ ಬಿಟ್ಕಾಯಿನ್ ಹಗರಣ. ಈ ಗಂಭೀರ ಸ್ವರೂಪ ಯಾಕೆ ಪಡೆದುಕೊಳ್ತಾ ಇದೆ? ಈಗಾಗಲೇ ನಾವು ಬಿಟ್ಕಾಯಿನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಪ್ರಸಾರ ಮಾಡಿತ್ತು ಪ್ರಜಾ ಟಿವಿ. ಎಲ್ಲೆಲ್ಲಿ ಏನಾಗ್ತಿದೆ, ಇದರ ಹಿಂದೆ ಯಾರಿದ್ದಾರೆ, ಯಾರೆಲ್ಲ ಭಾಗಿಯಾಗಿದ್ದಾರೆ, ಯಾಕೆ ಬಿಜೆಪಿಗೆ ಆತಂಕ ಶುರುವಾಗಿದೆ? ಹಾಗಾದ್ರೆ ಒಂದು ಕಡೆ ಶಾಸಕ ಪ್ರಿಯಾಂಕ ಖರ್ಗೆ ಅವರು ಹೇಳ್ತಾರೆ 100% ರಾಜ್ಯದ ಸಿಎಂ ಆದಂತ ಬಸವರಾಜ ಬೊಮ್ಮಾಯಿ ಅವರು ಕೆಳಗಿಳಿತಾರೆ, ಬಲಿಯಾಗ್ತಾರೆ ಅಂತ. ಇಷ್ಟು ನೇರವಾಗಿ ಆರೋಪ ಸಿಎಂ ಮೇಲೆ ಬರ್ತಾ ಇದೆ ಅಂದ್ರೆ ಯಾವ ರೀತಿ ಅವರಿಗೆ ಉರುಳಾಗಬಹುದು? ಯಾವ ರಾಜ್ಯದ ನಾಯಕರ ಮಗ ಕೂಡ ಇದರಲ್ಲಿ ಶಾಮೀಲ್ ಆಗಿದ್ದಾನೆ ಅಂತ ಹೇಳ್ತಾರೆ. ಹಾಗಾದ್ರೆ ಯಾರ ಮಗ? ಇವೆಲ್ಲ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನಷ್ಟು ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನಿಮ್ಗೆ ಕೊಡ್ತಾ ಹೋಗ್ತೀವಿ. ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್, ನೇರ ಸಂಪರ್ಕದಲ್ಲಿದ್ದಾರೆ ಡೆಸ್ಕ್ ನಿಂದ. ಎಸ್ ಅರುಣ್, ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಭಾರಿ ಸದ್ದು ಮಾಡ್ತಾ ಇರುವಂತಹ ಬಿಟ್ಕಾಯಿನ್ ಹಗರಣ, ಸಾಕಷ್ಟು ನಾಯಕರು ಆರೋಪ ಪ್ರತ್ಯಾರೋಪದಲ್ಲಿದ್ದಾರೆ. ಇವತ್ತು ಶಾಸಕ ಪ್ರಿಯಾಂಕ ಖರ್ಗೆ ಅವರು ಹೇಳ್ತಾರೆ 100% ಸಿಎಂ ಬಲಿಯಾಗ್ತಾರೆ ಅಂತ. ಇದರ ಮಾತಿನ ಅರ್ಥ ಏನು? ಇವೆಲ್ಲ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಅದು ನಿಜ ಆಗ್ಬಿಡುತ್ತಾ ಅನ್ಸುತ್ತೆ. ಏನಾಗಬಹುದು ಹಾಗಾದ್ರೆ? ಪ್ರಮುಖವಾಗಿ ನೀವು ಗಮನಿಸಬೇಕು,
ಇವತ್ತು ಬೆಳಗ್ಗೆ ದಿಢೀರಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ದೆಹಲಿಗೆ ಹೋದರು. ನಿನ್ನೆವರೆಗೂ ಕೂಡ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೀತಾ ಇತ್ತು. ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿಗೆ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಹ್ವಾನಿತರಾಗಿದ್ದರು. ಹೋಗಬೇಕಾಗಿತ್ತು ಅವರು ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ಗೆ, ಆದರೆ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಅವ್ರು ಹೋಗಲಿಲ್ಲ. ಬದಲಾಗಿ ಬೆಂಗಳೂರಿನಲ್ಲೇ ಕೂತ್ಕೊಂಡು ವರ್ಚುವಲ್ ಮೀಟಿಂಗಲ್ಲಿ ಭಾಗವಹಿಸಿ ಇಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ, ನಾವು ಹೋಗೋಕ್ಕಾಗಲ್ಲ ದೆಹಲಿಗೆ ಅನ್ನುವಂಥ ಮಾತನ್ನು ಬೊಮ್ಮಾಯಿ ಅವರು ಹೇಳಿದರು. ಆದರೆ ಅಲ್ಲಿ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಮುಗಿದ ಮರುದಿನವೇ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬರ್ತಾ ಇದ್ದಂತೆ ಇಲ್ಲಿ ರಾಜ್ಯ ಪದಾಧಿಕಾರಿಗಳ ಸಭೆ ಅದು ಇದು ನಡೆಯುತ್ತೆ. ಸಭೆಯ ನಡುವೆಯೇ ಕೋರ್ ಕಮಿಟಿ ಸಭೆಗೆ ಮುನ್ನ ನಿನ್ನೆ ದಿವಸ ಅರುಣ್ ಸಿಂಗ್ ಅವರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಜೊತೆ 1-to-1 ಮೀಟಿಂಗ್ ಮಾಡ್ತಾರೆ, ಒಬ್ರಿಗೊಬ್ಬರು ಮಾತುಕತೆ ನಡೆಸ್ತಾರೆ. ಹೊರಬಂದಂಥ ಬಸವರಾಜ ಬೊಮ್ಮಾಯಿ ಮೀಡಿಯಾಗಳ ಜೊತೆ ಮಾತಾಡ್ತಾರೆ. ಆದರೆ ಯಾವಾಗಲೂ ಬೊಮ್ಮಾಯಿ ಮೀಡಿಯಾಗಳ ಜೊತೆ ಮಾತಾಡಬೇಕಾದ್ರೆ ಉತ್ಸಾಹದಿಂದ ಪುಟಿತಾ ಇರುವಂಥ ವ್ಯಕ್ತಿ. ಅಂಥ ಬೊಮ್ಮಾಯಿ ನಿನ್ನೆ ಮೀಡಿಯಾಗಳ ಜೊತೆ ಮಾತಾಡಬೇಕಾದ್ರೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಗಮನಿಸಿದ್ರೆ ಅತ್ಯಂತ ಡಲ್ ಆಗಿ ನಿಂತಿರ್ತಾರೆ. ಅದು ನಿನ್ನೆ ರಾತ್ರಿ 10:30 ಸುಮಾರಿನಲ್ಲಿ ಬೊಮ್ಮಾಯಿ ಮೀಡಿಯಾ ಅವ್ರ ಜೊತೆ ಮಾತಾಡ್ತಿರೋದು. ಆ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಡಲ್ ಆಗಿದ್ದರು, ಸುಸ್ತಾದಂತೆ ಕಾಣಿಸ್ತಾ ಇದ್ರು ಬೊಮ್ಮಾಯಿಯವರು. ಏನು ಕಾರ್ಯಭಾರದ ಒತ್ತಡ ಅಷ್ಟೊಂದು ಇತ್ತಾ, ಯಾಕೆ ಏನಾಯಿತು ಗೊತ್ತಿಲ್ಲ. ದಿಢೀರಾಗಿ ಇವತ್ತು ಬೆಳಗ್ಗೆ ದೆಹಲಿಗೆ ಹೊರಟರು. ದೆಹಲಿಗೆ ಹೋಗಬೇಕಾದರೂ ಬೊಮ್ಮಾಯಿಯವರು ಹೇಳಿದ್ದಾದರೂ ಏನು, ಅಲ್ಲಿ ಕೆಲವು ನಮ್ಮ ನೀರಾವರಿ ಯೋಜನೆಗಳ ಬಗ್ಗೆ ಕ್ಲಿಯರೆನ್ಸ್ ತೊಗೋಬೇಕಾಗಿದೆ, ಮೇಕೆದಾಟು ಯೋಜನೆಗೆ ಕ್ಲಿಯರೆನ್ಸ್ ತೊಗೋಬೇಕಾಗಿದೆ, ಹಾಗಾಗಿ ಕೇಂದ್ರದ ಕೆಲವು ಸಚಿವರನ್ನ ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಅದ್ರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅಪಾಯಿಂಟ್ಮೆಂಟು ತೊಗೋಬೇಕು, ಅಮಿತ್ ಶಾ ಅವರ ಅಪಾಯಿಂಟ್ಮೆಂಟು ತೊಗೋಬೇಕು, ಅಪಾಯಿಂಟ್ಮೆಂಟ್ ಸಿಕ್ಕರೆ ಅವ್ರ ಜೊತೆ ಮಾತಾಡ್ತೀನಿ. ನೀವು ಗಮನಿಸಿ, ಒಂದು ರಾಜ್ಯದ ಮುಖ್ಯಮಂತ್ರಿ ದೆಹಲಿಗೆ ಹೋಗ್ತಾ ಇದ್ದಾರೆ, ಪ್ರಧಾನಿಯವ್ರನ್ನ ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗದಿರಾ ದೆಹಲಿಗೆ ಹೋಗ್ತಾರಾ, ದಿಢೀರಾಗಿ ದೆಹಲಿಗೆ ಯಾರು ಹೋಗ್ತಾರಾ, ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ದೆಹಲಿಗೆ ಹೋದರೂ ಕೂಡ ಒಂದು ರಾಜ್ಯದ ಮುಖ್ಯಮಂತ್ರಿ ಬಂದಿದ್ದಾರೆ ಅಂತಂದರೆ ಅವ್ರಿಗೆ ಪ್ರಧಾನಿಯವ್ರ ಅಪಾಯಿಂಟ್ಮೆಂಟ್ ಕೊಡೋದಿಲ್ವಾ, ಅಥವಾ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೊಡೋದಿಲ್ವಾ? ಯಾಕಂದರೆ ಅದೇ ಅಮಿತ್ ಶಾ ಹುಬ್ಬಳ್ಳಿಗೆ ಬಂದಾಗ ಬಸವರಾಜ ಬೊಮ್ಮಾಯಿಯವ್ರನ್ನ ಹೋಗಲಿ ಅಟ್ಟಕ್ಕೇರಿಸಿ 2023 ಚುನಾವಣೆಯಲ್ಲಿ ಇವರೇ ನಾಯಕತ್ವ ವಹಿಸ್ತಾರೆ ಅಂತೆಲ್ಲ ಹೇಳಿ ಹೋಗಲಿ ಹೋಗಿದ್ರು, ಅಂಥವ್ರು ಅಪಾಯಿಂಟ್ಮೆಂಟ್ ಕೊಡಲ್ವಾ? ಈಗಷ್ಟು ಅರ್ಜೆನ್ಸಿ ಏನಿತ್ತು ಬೊಮ್ಮಾಯಿಯವರಿಗೆ ದೆಹಲಿಗೆ ಹೋಗುವಂಥ ಅರ್ಜೆನ್ಸಿ ಏನಿತ್ತು? ಇದು ಈಗ ಎಲ್ಲರನ್ನೂ ಕಾಡ್ತಾ ಇರುವಂಥ ಒಂದು ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಬಹುಶಃ ಈಗಾಗಲೇ ಪ್ರತಿಪಕ್ಷಗಳ ಪ್ರಮುಖರು, ಅದು ಪ್ರಿಯಾಂಕ್ ಖರ್ಗೆ ಅವರು, ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು, ಇವರೆಲ್ಲ ಕೊಟ್ಬಿಟ್ಟಿದ್ದಾರೆ. ಪ್ರತಿಪಕ್ಷದ ಪ್ರಮುಖರೇನು, ಈಗಾಗಲೇ ಆಡಳಿತ ಪಕ್ಷದ ಪ್ರಭಾವಿ ಸಚಿವರು ಆಗಿರುವಂಥ, ಗ್ರಾಮೀಣಾಭಿವೃದ್ಧಿ ಸಚಿವರು ಆಗಿರುವಂಥ ಕೆ ಎಸ್ ಈಶ್ವರಪ್ಪನವರು ಮೊನ್ನೆ ದಿವಸ ಬೆಂಗಳೂರಿನಲ್ಲಿ ಮಾತಾಡ್ತಿರೋ ಟೈಮಲ್ಲಿ ಯಾರು ಪ್ರಶ್ನೆ ಕೇಳದೆ ಹೋದರೂ ಬೊಮ್ಮಾಯಿ ಅವ್ರ ಹೆಸರು ತಗೊಂಡು ಉತ್ತರನ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದಾದ್ರೂ ಏನು, ಇದೇ ಬಿಟ್ ಕಾಯಿನ್ ಅವ್ಯವಹಾರ ಅಕ್ರಮ ಪ್ರಕರಣದಲ್ಲಿ ಬೊಮ್ಮಾಯಿ ಅವರ ಮಗನ ಹೆಸರು ಇದೆ ಅಂತ ನೀವು ಹೇಳ್ತಾ ಇದ್ದೀರಾ, ಅದನ್ನು ಒಪ್ಕೊಳಕ್ಕಾಗತ್ತಾ? ಈ ಪ್ರಶ್ನೆಯನ್ನು ಕೇಳ್ತಾರೆ. ಯಾರು ಈಶ್ವರಪ್ಪನವ್ರಿಗೆ ಪ್ರಶ್ನೆ ಕೇಳಿರಲಿಲ್ಲ, ಆದರೂ ಕೂಡ ಬೊಮ್ಮಾಯಿ ಅವರ ಹೆಸರನ್ನ, ಅವ್ರ ಮಗನ ಹೆಸರನ್ನ ತಗೊಳ್ತಾರೆ ಈಶ್ವರಪ್ಪನವರು. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಪವಿತ್ರ. ಬಹುಶಃ ಈಗ ಬೊಮ್ಮಾಯಿಯವರು ದೆಹಲಿಗೆ ಹೋಗಿರುವಂಥದ್ದು ಇದೇ ಬಿಟ್ ಕಾಯಿನ್ ಅಕ್ರಮ ಪ್ರಕರಣದ ಹಿನ್ನೆಲೆಯಲ್ಲಿ ವಿಚಾರಕ್ಕೆ ಅಲ್ಲಿ ಹೋಗಿದ್ದಾರೆ. ಅವರನ್ನ ಯಾವುದೇ ನಾಯಕರು ಅವ್ರನ್ನ ಭೇಟಿ ಆಗೋದಕ್ಕೆ ಇವತ್ತು ಅವಕಾಶವನ್ನ ಕೊಡ್ತಾ ಇಲ್ಲ ಅಂತಂದ್ರೆ ಇದ್ರ ಯಾವುದ್ರ ಮುನ್ಸೂಚನೆ ಇದು, ಅವರೇ ಅವಾಯ್ಡ್ ಮಾಡ್ತಾ ಇರೋದಕ್ಕೆ ಅದರ ಹಿಂದೆ ಏನಿದೆ ಮರ್ಮ ಅಂತ ನೀವು ಗಮನಿಸಬೇಕು. ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಗುಣ ಇದೆ, ಯಾವುದಾದರೂ ಒಬ್ಬ ಅಧಿಕಾರಸ್ಥನ ಮೇಲೆ ಯಾವುದಾದ್ರೂ ಒಂದು ಸಣ್ಣ ಆರೋಪ ಇದೆ ಅಂತ ಗೊತ್ತಾದರೂ ಕೂಡ ಅವರು ಆತನನ್ನು ಹತ್ತಿರ ಸೇರಿಸೋದಿಲ್ಲ, ಹುಷಾರಾಗ್ಬಿಡ್ತಾರೆ. ನರೇಂದ್ರ ಮೋದಿ ಮಾತ್ರ ಅಲ್ಲ, ಬಿಜೆಪಿಯ ಬಹುತೇಕ ರಾಷ್ಟ್ರೀಯ ನಾಯಕರ ಗುಣವೂ ಇದೇ ಆಗಿದೆ. ಹಿಂದೆ ಸುಷ್ಮಾ ಸ್ವರಾಜ್ ಅವರು ಹೇಗೆ ನಡ್ಕೊಂಡ್ರು ಅಂತ ಎಲ್ರಿಗೂ ಗೊತ್ತಿದೆ. ಸುಷ್ಮಾ ಸ್ವರಾಜ್ ಅವರು ರೆಡ್ಡಿ ಬ್ರದರ್ಸ್ಗೆ ತಮ್ಮ ಮನೆ ಮಕ್ಕಳು ಅಂತಲೇ ಹೇಳಿ ಅವ್ರ ಹೆಗಲ ಮೇಲೆ ಅವ್ರ ತಲೆ ಮೇಲೆ ಕೈ ಇಟ್ಕೊಂಡು ಪ್ರತಿ ವರ್ಷ ವರಮಹಾಲಕ್ಷ್ಮಿಗೆ ಬಂದು ಎಲ್ಲ ಮಾಡ್ತಿದ್ರು. ಅಂಥ ಸುಷ್ಮಾ ಸ್ವರಾಜ್ ಒಂದು ದಿವಸ ಏಕಾಏಕಿ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಯಾರು ಅಂತಲೇ ನಂಗೆ ಗೊತ್ತಿಲ್ಲ ಅಂದರು. ಅವ್ರು ಹೇಳಿದಂಥ ಒಂದೇ ತಿಂಗಳು ಒಳಗಾಗಿ ಜನಾರ್ದನ್ ರೆಡ್ಡಿ ಅವ್ರನ್ನ CBI ಅರೆಸ್ಟ್ ಮಾಡ್ಕೊಂಡು ಹೋಯಿತು ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ. ಕಳೆದ ಬಾರಿ ಯಡಿಯೂರಪ್ಪನವರು ದೆಹಲಿಗೆ ಹೋದಂಥ ಸಂದರ್ಭದಲ್ಲೂ ಅಷ್ಟೇ, ಯಡಿಯೂರಪ್ಪನವರು ದೆಹಲಿಗೆ ಹೋಗಿದ್ದಂಥ ಸಂದರ್ಭದಲ್ಲಿ BJP ಪ್ರಮುಖರು ನಂಬರ್ 1 ಸ್ಥಾನ ಇರುವಂಥ ಪ್ರಧಾನಿ ನರೇಂದ್ರ ಮೋದಿ ಯಡಿಯೂರಪ್ಪನವ್ರನ್ನ ಭೇಟಿನೇ ಮಾಡಲಿಲ್ಲ. ಅಮಿತ್ ಶಾ ಭೇಟಿಗೆ ಯಡಿಯೂರಪ್ಪ ಕಾದು 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 ಕಡೆಗೆ ಅವರು ಏನು
ಏರ್ಪೋರ್ಟ್ ಗೆ ಬಂದ ಮೇಲೆ ಒಂದು ನಿಮಿಷ ಬಂದ ಹೋಗಿ ಅಂತ ಕರೆದೋದ್ರು ಬರೀ ಜೆಪಿ ನಡ್ಡಾ ಅವರ ಜೊತೆ ಮಾತಾಡ್ಕೊಂಡು ಬಂದ್ರು ಯಾವಾಗ ನರೇಂದ್ರ ಮೋದಿ ಅವರು ಯಡಿಯೂರಪ್ಪನವರನ್ನ ಭೇಟಿನೇ ಮಾಡಲಿಲ್ವೋ ಅವಾಗ ಸ್ಪಷ್ಟ ಆಗೋಗಿತ್ತು ಯಡಿಯೂರಪ್ಪನವರು ಇನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಯೋದು ಕಷ್ಟ ಅಂತ ಈಗ ಅದೇ ಒಂದು ಟರ್ನ್ ಬೊಮ್ಮಾಯಿ ಅವರಿಗೆ ಬಂದಿರುವಂತದ್ದು ಬೊಮ್ಮಾಯಿ ಅವರಿಗೆ ಇದುವರೆಗೂ ಪ್ರಧಾನಿ ನರೇಂದ್ರ ಮೋದಿ ಅವರಲ್ಲಿ ಅಮಿತ್ ಶಾ ಅವರಲ್ಲಿ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಓಕೆ ಒಂದು ರಾಜ್ಯದ ಮುಖ್ಯಮಂತ್ರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಅಂತಂದ್ರೆ ಅದರ ಅರ್ಥ ಏನು ಸ್ಪಷ್ಟ ಆಗ್ತಾ ಇದೆ ನಮಗೆ ಬಂದಿರುವ ಕರೆಕ್ಟ್ ಈಗ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇರುವಂತದ್ದು ಬೊಮ್ಮಾಯಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಬೊಮ್ಮಾಯಿ ಅವರು ಬದಲಾಗಿ ಬಿಡ್ತಾರಾ ಕೇಂದ್ರ ಸರ್ಕಾರ ಈ ಬಗ್ಗೆ ಚಿಂತನೆ ನಡೆಸ್ತಾ ಇದೆಯಾ ಪ್ರಧಾನಿ ಅವರು ಯಾವ ಸ್ಟೆಪ್ ಅನ್ನು ತೆಗೆದುಕೊಳ್ಳುತ್ತಾರೆ ಹಾಗಾದ್ರೆ ಬೊಮ್ಮಾಯಿ ವಿಚಾರಕ್ಕೆ ಅಂತ ಈಗ ಬೊಮ್ಮಾಯಿ ಅವರನ್ನ ಬದಲಾವಣೆ ಮಾಡ್ತಾರೆ ಅಂತಂದ್ರೂ ಕೂಡ ಪವಿತ್ರ ಯಾವ ಕಾರಣಕ್ಕೆ ಬದಲಾವಣೆ ಮಾಡ್ತಾರೆ ನೀವು ಗಮನಿಸಬೇಕು ಎರಡು ವಿಷಯಗಳನ್ನು ಈಗ ಪ್ರಮುಖವಾಗಿ ಬಿಜೆಪಿ ರಾಷ್ಟ್ರೀಯ ವರಿಷ್ಠರು ಪರಿಗಣಿಸ್ತಾ ಇರುವಂತದ್ದು ಮೊದಲನೇದು ಇತ್ತೀಚೆಗಷ್ಟೇ ನಡೆದಂತ ಹಾನಗಲ್ ಮತ್ತು ಸಿಂದಗಿ ಉಪಚುನಾವಣೆ ಹಾನಗಲ್ ಹೇಳಿ ಕೇಳಿ ಬಸವರಾಜ ಬೊಮ್ಮಾಯಿ ಅವರ ತವರು ಜಿಲ್ಲೆ ಹಾವೇರಿ ಜಿಲ್ಲೆಯಲ್ಲೇ ಬರುವಂತ ಕ್ಷೇತ್ರ ಇವರ ಸ್ವಕ್ಷೇತ್ರ ಶಿಗ್ಗಾವಿಯ ಪಕ್ಕದ ಕ್ಷೇತ್ರ ಹಾನಗಲ್ ಬಿಜೆಪಿಯ ಸ್ಟ್ರಾಂಗ್ ಹೋಲ್ಡ್ ಇದ್ದಂತ ಕ್ಷೇತ್ರ ಹಾನಗಲ್ ಜೊತೆಗೆ ಹಾನಗಲ್ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಸಂಪೂರ್ಣ ಉಸ್ತುವಾರಿಯನ್ನ ಸ್ವತಃ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೇ ತೆಗೆದುಕೊಂಡಿದ್ರು ಹಾಗಿದ್ದು ಕೂಡ ಹಾನಗಲ್ ಉಪಚುನಾವಣೆಯಲ್ಲಿ ಬಿಜೆಪಿ ಸೋಲ್ತು ಈ ಸೋಲು ಬಿಜೆಪಿಯ ಸೋಲಲ್ಲ ಬದಲಾಗಿ ಬಸವರಾಜ ಬೊಮ್ಮಾಯಿ ಅವರ ಸೋಲು ಅಂತಲೇ ಬಿಜೆಪಿ ಹೈಕಮಾಂಡ್ ಪರಿಗಣಿಸಿದೆ ಬೆಟ್ಟ ಕಾರ್ತಾರ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ ಇದು ಒಂದೇದು ಸಂಬಂಧಪಟ್ಟಂತೆ ಅರುಣ್ ಏನ್ ರಿಸಲ್ಟ್ ಬಂದಿದೆ ಅಲ್ಲದೆ ಎಲ್ರಿಗೂ ಗೊತ್ತು ಆರೋಪ ಪ್ರತ್ಯಾರೋಪಗಳು ಎಲ್ಲ ಆಗೋಯ್ತು ಆದ್ರೆ ಈ ಬಿಟ್ ಕಾಯಿನ್ ವಿಚಾರ ಅಂತ ಬಂದಾಗಿಂದ ನೇರವಾಗಿ ಬೊಮ್ಮಾಯಿ ಅವರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಯಾಕೆ ಅಂತ ನಾನು ಅವಲೇ ಹೇಳಿದಂತೆ ಎರಡು ವಿಷಯಗಳು ಪ್ರಮುಖ ಆಗುತ್ತೆ ಒಂದು ಚುನಾವಣೆಯಲ್ಲಿ ಸೋಲು ಚುನಾವಣೆಯ ಸೋಲಿನ ವಿಷಯವನ್ನು ಪ್ರಮುಖವಾಗಿಟ್ಕೊಂಡು ಯಡಿಯೂರಪ್ಪ ವಿರೋಧಿ ಬಣ ಅಥವಾ ಬೊಮ್ಮಾಯಿ ವಿರೋಧಿ ಬಣ ಯಾರು ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದನ್ನು ಇಷ್ಟಪಡ್ತಿರ್ಲಿಲ್ವೋ ಆ ಬಣ ಈಗಾಗಲೇ ಬಿಜೆಪಿ ಹೈಕಮಾಂಡ್ಗೆ ಏನು ವರದಿ ಕೊಡಬೇಕೋ ದೂರು ಕೊಡಬೇಕೋ ಅದನ್ನೆಲ್ಲ ಕೊಟ್ಟಾಗಿದೆ ಇದು ಒಂದು ನೋಟಿಕೆ ಇನ್ನೊಂದು ಕಡೆ ಇದೇ ಬಿಟ್ ಕಾಯಿನ್ ಅಕ್ರಮ ಬಿಟ್ ಕಾಯಿನ್ ಪ್ರಕರಣದಲ್ಲಿ ಈಗಾಗಲೇ ಬಂಧಿತನಾಗಿರುವಂಥ ಹ್ಯಾಕರ್ ಶ್ರೀಕಿ ಅಲಿಯಾ ಶ್ರೀಕೃಷ್ಣ ಜೊತೆಗೆ ಅವನ ಜೊತೆಗೆ ಭೀಮಾ ಜ್ಯುವೆಲರ್ಸ್ನ ಮಗ ವಿಷ್ಣು ಯಾರಿದ್ದಾರೆ ಇವರುಗಳನ್ನ ವಿಚಾರಣೆಗೆ ಒಳಪಡಿಸಿದ ಸಂದರ್ಭದಲ್ಲಿ ಹಲವಾರು ಜನರ ಹೆಸರುಗಳನ್ನು ಅವರು ಬಾಯ್ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದು ಒಂದು ಕಡೆ ಮತ್ತೊಂದು ಕಡೆ ಇದೇ ಬಿಟ್ ಕಾಯಿನ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಡಿ ತನಿಖೆ ಆರಂಭ ಆಗಿದೆ ಅತ್ಯಂತ ರಹಸ್ಯವಾಗಿ ಇಡಿ ತನಿಖೆಯನ್ನು ಶುರು ಮಾಡಿದೆ ಆ ತನಿಖೆಯಲ್ಲಿ ರಾಜ್ಯದ ಕೆಲವು ಪ್ರಭಾವಿಗಳ ಹೆಸರು ಅದರ ಜೊತೆಗೆ ಪ್ರಭಾವಿಗಳ ಮಕ್ಕಳ ಹೆಸರು ಕೂಡ ತಳುಕು ಹಾಕ್ಕೊಂಡಿದೆ ಅವರಿಗೆ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಇದೆ ಅದರಲ್ಲೂ ಪ್ರಮುಖವಾಗಿ ಬಸವರಾಜ ಬೊಮ್ಮಾಯಿಯವರ ಮಗನ ಹೆಸರು ಇದೆ ಅಂತ ಕೇಳಿಬರ್ತಾ ಇದೆ ಅಂದರೆ ಮಗನ ಹೆಸರು ಕೇಳಿಬಂದರೆ ಬೇರೆ ಅಪ್ಪಂದ ಬೇರೆ ಆಗೋದಿಲ್ಲ ಹಾಗಾಗೇನೆ ಬಹುಶಃ ಮುಂದೆ ಏನು ಮುಜುಗರ ಆಗುತ್ತೆ ಬೈ ಚಾನ್ಸ್ ಆ ತನಿಖೆಯ ವರದಿ ಹೊರಬಂದ್ರೆ ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಈಗಾಗಲೇ ಪ್ರಧಾನಿ ಕಾರ್ಯಾಲಯ ಕೂಡ ಈ ವಿಚಾರನ ಗಂಭೀರವಾಗಿ ತೆಗೆದುಕೊಂಡಿತ್ತು ಆದ್ರೆ ಈ ಲೆವೆಲ್ಗೆ ಇಷ್ಟು ಗಂಭೀರವಾಗಿ ಅದನ್ನ ಈ ಕೇಸನ್ನ ಪರಿಗಣಿಸಿದೆ ಅಂದ್ರೆ ಈ ತನಿಖೆಯನ್ನ ಇಷ್ಟು ಪರಿಗಣಿಸಿದೆ ಅಂದ್ರೆ ಅಂದ್ರೆ ಏನಿದೆ ತನಿಖೆ ವಿವರ ಬಹಿರಂಗ ಆಗೋಕ್ಕೂ ಮುಂಚೆನೆ ಸಿಎಂ ಬದಲಾವಣೆಗೆ ಏನಾದ್ರೂ ಕೈ ಹಾಕ್ಬಿಡ್ತಾರಾ ಅಂತ ಖಂಡಿತವಾಗಿ ಮುಜುಗರ ತಪ್ಪಿಸ್ಕೊಳ್ಳೋದು ಬೇಕಾಗಿದೆ ಪ್ರಧಾನಿಗೆ ಯಾವುದೇ ಕಾರಣಕ್ಕೂ ಕಳಂಕವನ್ನು ಹೊತ್ತಂಥ ವ್ಯಕ್ತಿ ಒಂದು ರಾಜ್ಯದ ಮುಖ್ಯಮಂತ್ರಿ ಆಗೋದಾಗಲಿ ಅಥವಾ ಮುಂದಿನ ಚುನಾವಣೆಯ ನಾಯಕತ್ವವನ್ನು ಅವರು ಕೊಟ್ಟು ಮತ್ತೆ ಮುಜುಗರ ಅಥವಾ ಸೋಲನ್ನು ಅನುಭವಿಸೋದಾಗಲಿ ಪ್ರಧಾನಿಯವರಿಗೆ ಬೇಕಾಗಿಲ್ಲ ಹಾಗಾಗೇನೆ ಬೊಮ್ಮಾಯಿಯವರು ಸ್ಟೆಪ್ ಡೌನ್ ಮಾಡಬೇಕು ಹಿಂದೆ ಉತ್ತರಾಖಂಡಲ್ಲೂ ಇದೇ ರೀತಿ ಆಯಿತು ಉತ್ತರಾಖಂಡಲ್ಲಿ ಮೊದಲು ಏನು ತ್ರಿವೇಂದ್ರ ಸಿಂಗ್ ರಾವತ್ ಅವರಿದ್ದರು ತ್ರಿವೇಂದ್ರ ಸಿಂಗ್ ರಾವತ್ ಅವರ ಮೇಲೆ ಸಿಕ್ಕಾಪಟ್ಟೆ ಆರೋಪಗಳಿತ್ತು ಹಾಗಾಗಿ ಅವ್ರನ್ನ ಕೆಳಗಿಳಿಸಲಾಯಿತು ಅವ್ರ ಜಾಗಕ್ಕೆ ತೀರಥ್ ಸಿಂಗ್ ರಾವತ್ ಅವ್ರನ್ನ ತಗೊಂಬಂದ್ರು ತೀರಥ್ ಸಿಂಗ್ ರಾವತ್ ಅವ್ರನ್ನ ಅಧಿಕಾರಕ್ಕೆ ತಂದ ಒಂದೇ ತಿಂಗಳಲ್ಲಿ ಕೇವಲ ಒಂದು ತಿಂಗಳಲ್ಲಿ ತೀರಥ್ ಸಿಂಗ್ ಅವರ ರಾಜೀನಾಮೆಯನ್ನು ಪಡೆದು ನಂತರ ಈಗ ಪುಷ್ಕರ್ ಸಿಂಗ್ ಅವ್ರನ್ನ ಉತ್ತರಾಖಂಡದ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದಾರೆ ನೋಡಿ ಕರ್ನಾಟಕದ ರಾಜಕೀಯ ಬೆಳವಣಿಗೆಗಳಿಗೂ ಉತ್ತರಾಖಂಡದ ರಾಜಕೀಯ ಬೆಳವಣಿಗೆಗಳಿಗೂ ಬಹುತೇಕ ಸಿಮಿಲಾರಿಟೀಸ್ ಇದೆ ಹೇಗೆ ತೀರಥ್ ಸಿಂಗ್ ಅವರ ಮೇಲೆ ಆರೋಪಗಳಿತ್ತು ಅದೇ ರೀತಿಯಲ್ಲಿ ಯಡಿಯೂರಪ್ಪನವರ ಮೇಲೆ ಕೂಡ ಆರೋಪಗಳು ಬಂದವು ಅದರ ಪರಿಣಾಮವಾಗಿ ಯಡಿಯೂರಪ್ಪನವರು ರಾಜೀನಾಮೆ ಪಡೆಯಲಾಯಿತು ಅದಾದ ಬಳಿಕ ಹೇಗೆ ಅಲ್ಲಿ ತೀರಥ್ ಸಿಂಗ್ ತ್ರಿವೇಂದ್ರ ಸಿಂಗ್ ಅವ್ರ ಬದಲಾಗಿ ತೀರಥ್ ಸಿಂಗ್ ಅವ್ರನ್ನ ತೊಗೊಂಬಂದ್ರು ಅದೇ ರೀತಿಯಲ್ಲಿ ಬೊಮ್ಮಾಯಿ ಅವ್ರನ್ನ ತರಲಾಯಿತು ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿ ಕೇವಲ 100 ದಿನ ಮಾತ್ರ ಆಗಿದೆ
ಅಷ್ಟರಲ್ಲಿ ಮತ್ತೆ ಅವರ ಮೇಲೆ ಆರೋಪ ಬರ್ತಾ ಇದೆ. ಹಾಗಾಗಿ ಆ ಆರೋಪದ ಕಾರಣದಿಂದ ಮತ್ತೊಂದು ಬೊಮ್ಮಾಯಿಯವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಂತ ಹೇಳಿ ಪಕ್ಷದ ಹೈಕಮಾಂಡ್ಗಾಗಲಿ ಅಥವಾ ಸಂಘ ಪರಿವಾರದ ಪ್ರಮುಖರಿಗಾಗಲಿ ಪೂರ್ಣ ಒಲವು ಇರಲಿಲ್ಲ. ಯಾಕಂದರೆ ಬೊಮ್ಮಾಯಿ ಮೂಲ ಬಿಜೆಪಿಗರಲ್ಲ, ಅದೇ ರೀತಿ ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದವರಲ್ಲ. ಹಾಗಾಗಿ ಅವ್ರಿಗೆ ಇಷ್ಟ ಇರಲಿಲ್ಲ, ಒಂದು ನೆಪಕ್ಕಾಗಿ ಕಾಯ್ತಾ ಇದ್ರು, ಯಾವುದಾದ್ರು ಒಂದು ನೆಪ ಇಟ್ಕೊಂಡು ಕೆಳಗಿಳಿಸ್ಬೇಕು ಅಂತ. ಆ ನೆಪ ಈಗ ಅವ್ರಿಗೆ ಬೀಟ್ ಕಾಯಿನ್ ಮೂಲ ರೂಪದಲ್ಲಿ ಸಿಗ್ತಾ ಇದೆ. ಹಾಗಾಗಿ ಬೊಮ್ಮಾಯಿಯವ್ರನ್ನ ಕೆಳಗಿಳಿಸ್ತಾ ಇದೆ. ಕಾಂಗ್ರೆಸ್ ಇಂದ ನೇರವಾಗಿ ಅವ್ರ ಮೇಲೆ ಆರೋಪ ಬರ್ತಾ ಇರಬಹುದು, ಬೇರೆ ಪಕ್ಷದಿಂದ ಅವ್ರ ಮೇಲೆ ಆರೋಪ ಬರ್ತಾ ಇರಬಹುದು ಬೊಮ್ಮಾಯಿ ಅವ್ರ ಮೇಲೆ ನೇರವಾಗಿ. ಹಾಗಾದ್ರೆ ರಾಜ್ಯ ಬಿಜೆಪಿ ನಾಯಕರು ಅಥವಾ ಬಿಜೆಪಿ ಇರುವಂತಹ ಅವರು ಏನ್ ಹೇಳ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ನೋಡಿ, ಇನ್ನೊಂದು ದುರಂತ ನಾನು ಅವಾಗಲೇ ಹೇಳಿದೆ, ಬೊಮ್ಮಾಯಿ ಅವರ ಹೆಸರು ಈ ಪ್ರಕರಣದಲ್ಲಿ ತಳುಕು ಹಾಕಿಕೊಂಡಿದ್ದು ಅಥವಾ ಅವರ ಫ್ಯಾಮಿಲಿ ಅಥವಾ ಅವ್ರ ಮಗನ ಹೆಸರು ತಳುಕು ಹಾಕೊಂಡಿದ್ದು ಹೊರ ಜಗತ್ತಿಗೆ ಯಾರಿಗೂ ಗೊತ್ತಿರಲಿಲ್ಲ. ಕರೆಕ್ಟ್. ಅಲ್ಲಲ್ಲೇ ಗುಸು ಗುಸು ಅಂತ ಮಾತಾಡ್ಕೊಳ್ತಾ ಇದ್ರು. ಅದನ್ನ ಮೊದಲಿಗೆ ಹೆಸರನ್ನ ಹೇಳಿದವರು ಕಾಂಗ್ರೆಸ್ ನಾಯಕರು ಯಾರು ಅಲ್ಲವೇ ಅಲ್ಲ. ಸಿದ್ದರಾಮಯ್ಯವರು ಏನು ಹೇಳಿಕೆ ಕೊಟ್ಟರು, ಈ ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನೋ ಮಾಹಿತಿ ನನಗಿದೆ, ಸಮಯ ಬಂದಾಗ ದಾಖಲೆಯನ್ನು ಬಿಡುಗಡೆ ಮಾಡ್ತೀವಿ ಅಂದರು. ಡಿ ಕೆ ಶಿವಕುಮಾರ್ ಏನು ಹೇಳಿದರು, ನಮ್ಮ ಹತ್ರನೂ ದಾಖಲೆಗಳಿವೆ, ಅಲ್ಲಿ ಯಾರ್ಯಾರಿದ್ದಾರೆ ನಮಗೆ ಗೊತ್ತು. ಡಿ ಕೆ ಶಿವಕುಮಾರ್ ಹೇಳಿದರು, ಹೆಸರು ಹೇಳಿರಲಿಲ್ಲ. ಆದರೆ ಮೊನ್ನೆ ಕ್ಯಾಬಿನೆಟ್ ದಿವಸ ಕೇಂದ್ರ ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವ ಕೆ.ಎಸ್. ಈಶ್ವರಪ್ಪನವರು ಯಾರು ಪ್ರಶ್ನೆ ಕೇಳಿರಲಿಲ್ಲ, ನೇರವಾಗಿ ಹೇಳ್ತಾರೆ ಬೊಮ್ಮಾಯಿಯವರ ಮುಖ್ಯಮಂತ್ರಿ ಬೊಮ್ಮಾಯಿಯವರ ಮಗನ ಹೆಸರು ಇದರಲ್ಲಿ ತಳಕ ಹಾಕೊಂಡಿದೆ ಅಂತ ನೀವು ಕೇಳ್ಬೋದು. ಯಾವುದೇ ಆಧಾರದಲ್ಲಿ ಹೆಂಗ್ ಸಾಧ್ಯ ಆಗತ್ತೆ? ನೇರವಾಗಿ ಅವರೇ ಹೆಸರು ಹೇಳ್ತಾ ಇದ್ದಾರೆ, ನೇರವಾಗಿ ಬಹಿರಂಗವಾಗಿ ಹೆಸರನ್ನ ಹೇಳ್ದು ಅಂತವರು ಬಿಜೆಪಿಯವರೇ, ಸಚಿವರಾಗಿರುವಂತಹ ಕೆ.ಎಸ್. ಈಶ್ವರಪ್ಪನವರೇ. ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ. ಹಾಗಾಗೇನೆ ಮೊದಲು ಅವರೇ ಬಹಿರಂಗಗೊಳಿಸಿದ್ರು, ತಾವಾಗೇ ಹೇಳ್ಕೊಂಡ್ರು, ಇದರಿಂದ ಸ್ಪಷ್ಟ ಆಗತ್ತೆ. ಎರಡನೇದಾಗಿ ಮಾಧುಸ್ವಾಮಿಯವರು ಕಾನೂನು ಸಚಿವರು ಯಾವಾಗ ಶುರುವಾಯಿತು ಇಡಿ ತನಿಖೆ ಅನ್ನುವಂಥ ಪ್ರಶ್ನೆ ಕೇಳಿದ್ರೆ ನಮಗೆ ಗೊತ್ತಿಲ್ಲ. ಹಿಂದೆ ಬೊಮ್ಮಾಯಿಯವರೇ ಗೃಹ ಸಚಿವರಾಗಿದ್ದರು, ಅವರು ಸಚಿವರಾಗಿ ಸಂದರ್ಭದಲ್ಲಿ ಕೊಟ್ಟಿರ್ಬೋದೇನೋ, ಅವ್ರಿಗೆ ಗೊತ್ತು ನಮಗೆ ಗೊತ್ತಿಲ್ಲ ನುಣುಚ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ಅಲ್ಲೂ ಕೂಡ ಎರಡನೇದು ಗೊತ್ತಾಯಿತು ಕ್ಲಿಯರ್, ಎಲ್ಲರೂ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಇಲ್ಲೆಲ್ಲ ನೇರವಾಗಿ ಹೊಣೆಗಾರಿಕೆ ಬೊಮ್ಮಾಯಿಯವ್ರ ತಲೆ ಕಡೆಗೆ ಹೋಗ್ತಾ ಇದೆ ಅನ್ನುವಂಥ ಸೂಚನೆ ಅಲ್ಲೇ ಸಿಕ್ಕೋಗಿತ್ತು. ಈಗ ಅದು ಕನ್ಫರ್ಮ್ ಆಗ್ತಾ ಇದೆ. ಇದೇ ನವೆಂಬರ್ 17 ನಂತರ 25ನೇ ತಾರೀಕಿನ ಒಳಗೆ ಬೊಮ್ಮಾಯಿಯವ್ರನ್ನ ಕೆಳಗಿಳಿಸುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಸಾಧ್ಯತೆಗಳು ಒಂದು ಈಗ ಹೆಚ್ಚಾಗಿದೆ ಅನ್ನೋ ಪ್ರಕಾರ ಈಗ ರಾಜ್ಯ ಬಿಜೆಪಿ ನಾಯಕರಲ್ಲಿ ಅಥವಾ ಅಲ್ಲಿರುವವರಲ್ಲೇ ಒಂದು ಒಳಗೊಳಗೆ ಮಾತುಕತೆಗಳು ಬರ್ತಾ ಇರುತ್ತೆ. ಇನ್ಯಾರು ಅವ್ರು ಬದಲಾದ್ರೆ ವಾಟ್ ನೆಕ್ಸ್ಟ್ ಅನ್ನುವಂತಹ ಪದಗಳಿರುತ್ತೆ. ಸೊ ವಾಟ್ ನೆಕ್ಸ್ಟ್ ಹಾಗಾದ್ರೆ ಅರುಣ್? ಖಂಡಿತ, ಈಗಾಗಲೇ ಮುಖ್ಯಮಂತ್ರಿ ಹುದ್ದೆಯ ಮೇಲೆ ಟೌಲ್ ಹಾಕೊಂಡು ಕಾಯ್ತಾ ಇರೋರು ತುಂಬಾ ಜನ ನಾಯಕರಿದ್ದಾರೆ. ರಾಜ್ಯ ಬಿಜೆಪಿಲಿ ಮೊದಲಿಂದಲೂ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಂಥವ್ರು ತುಂಬ ಜನ ಇದ್ದಾರೆ. ಅವರೆಲ್ಲ ಈಗ ದಿಗ್ ಅಂತ ಎದ್ದು ಕೂತಿದ್ದಾರೆ. ಅದು ಅರವಿಂದ ಬೆಲ್ಲದವರು ಇರ್ಬೋದು, ಹಿಂದೆ ಅವರು ಕೂಡ ಯಡಿಯೂರಪ್ಪನವ್ರನ್ನ ಕೆಳಗಿಳಿಸೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು, ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಕೊಂಡಿದ್ರು ಅರವಿಂದ ಬೆಲ್ಲದವರು ಇರ್ಬೋದು, ಅಥವಾ ಬಸನಗೌಡ ಪಾಟೀಲ್ ಯತ್ನಾಳ್ ಬಂಡುಕೋರರ ತ್ವಿದೀಯ ನಾಯಕ ಯತ್ನಾಳ್ ಅವರಿರ್ಬಹುದು, ಅಥವಾ ಮುರುಗೇಶ್ ನಿರಾಣಿಯವರು ಕೇಂದ್ರದ ಹೈಕಮಾಂಡ್ ಜೊತೆ ಅದೇ ರೀತಿ ರಾಜ್ಯದ ಜೊತೆ ಅತ್ಯಂತ ಚೆನ್ನಾಗಿರುವಂಥ ವ್ಯಕ್ತಿ ಮುರುಗೇಶ್ ನಿರಾಣಿಯವರು ಇರ್ಬೋದು, ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ CT ರವಿ ಹೆಸರಿರ್ಬೋದು, ಅಥವಾ ಈಗ ಕಂದಾಯ ಸಚಿವರಾಗಿರುವಂಥ R. ಅಶೋಕ್ ಅವರಿರ್ಬೋದು, ಮಾಜಿ ಉಪಮುಖ್ಯಮಂತ್ರಿ ಹಾಲಿ ಉನ್ನತ ಶಿಕ್ಷಣ ಸಚಿವ Dr. C.N. ಅಶ್ವಥ್ನಾರಾಯಣ ಅವರಿರ್ಬೋದು, ಅಥವಾ ಯಡಿಯೂರಪ್ಪನವರೇ ಹೆಸರನ್ನ ಸೂಚಿಸ್ತಾರೆ ಅಂತ ಹೇಳಲಾಗ್ತಿದ್ದಂಥ ದಲಿತ ನಾಯಕ ಮಾಜಿ ಉಪಮುಖ್ಯಮಂತ್ರಿ ಹಾಲಿ ಸಚಿವರು ಗೋವಿಂದ ಕಾರಜೋಳ ಇರಬಹುದು, ಇವರೆಲ್ಲರ ಜೊತೆಗೆ ಉಮೇಶ್ ಕತ್ತಿ ಆಹಾರ ಸಚಿವರಿದ್ದಾರೆ, ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ. ಇವರೆಲ್ಲರ ಮಧ್ಯೆ ಸಚಿವ ಸ್ಥಾನವನ್ನು ಕಳ್ಕೊಂಡು ಆರೋಪವನ್ನು ಹೊತ್ಕೊಂಡು ಇನ್ನೂ ಕೂಡ ಕೋರ್ಟ್ ಕೇಸಲ್ಲಿ ಕ್ಲಿಯರ್ ಆಗದೆ ಇದ್ದಾರಲ್ಲ ರಮೇಶ್ ಜಾರಕಿಹೊಳಿ, ಅವ್ರ ಹೆಸರು ಕೇಳಿಬರ್ತಾ ಇದೆ. ಮಾಜಿ ಸಚಿವ ಯೋಗೇಶ್ವರ್ ತಾನೂ ಕೂಡ ಇದರಲ್ಲಿ ಆಕಾಂಕ್ಷಿಯಾಗಿದ್ದೇನೆ ಅನ್ನುವಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಹಾಗಾಗಿ ಇವರಲ್ಲಿ ಯಾರು ಕೊಡ್ತಾರೆ ಹೈಕಮಾಂಡ್ ಮುಖ್ಯಮಂತ್ರಿ ಸ್ಥಾನ, ಅದಿನ್ನೂ ಕೂಡ ಸ್ವಲ್ಪ ಕ್ವಶನ್ ಮಾರ್ಕ್ ಹಾಗೇ ಇದೆ. ಆದರೆ ಹೆಚ್ಚಿನವರು ಈಗಾಗಲೇ ದೆಹಲಿ ಮಟ್ಟದಲ್ಲಿ ಲಾಬಿಯನ್ನು ಶುರು ಮಾಡಿರೋದಂತೂ ನಿಜ ಪವಿತ್ರ. ಸೊ ಥ್ಯಾಂಕ್ ಯು ವರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗಾಗಲೇ ಸಾಕಷ್ಟು ವಾದ ಪ್ರತಿವಾದ ಇರ್ಬೋದು, ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇದೆ ಬಿಟ್ಕಾಯಿನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗಾಗಲೇ ಕೇಂದ್ರ ಸರ್ಕಾರವು ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಿದೆ. ಜಾಗತಿಕ ಮಟ್ಟದಲ್ಲಿ ಮುಜುಗರವನ್ನು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಧಾನಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ, CM ಅನ್ನು ಬದಲಾವಣೆ ಮಾಡೋದಕ್ಕೆ ಪ್ರಧಾನಿ ಅವರು ಕೂಡ ಚಿಂತನೆಯನ್ನು ನಡೆಸ್ತಾ ಇದ್ದಾರಾ, ಇವೆಲ್ಲವೂ ಕೂಡ ಎದುರಾಗ್ತಾ ಇದೆ ಪ್ರಶ್ನೆಗಳು. ಅಕ್ಟೋಬರ್ 17 ನಂತರ ಬೊಮ್ಮಾಯಿ ಬದಲಾವಣೆ ಖಚಿತವಾಗೋಯ್ತಾ? ಹಾಗಾದರೆ
नोड़ता यहां बेवणी आगता है राज्य में बिटकॉइन हगरण के संबंध पट्टे तनिखे विवर बहिंग आगो मोदले सीएं बदलावे आगोतार का नोड़ निजवागत प्रियांक खर्गे नुडिद भविष्य कर्नाटक मत्ते बदलाता मुख्यमंत्री एनुवंत प्रश्ने बरता है प्रियांक खर्गे एन मातनाडिद्रु अंत 100% सीएं बलि आगतारे एनुवंत मातनाडिद्रु हागादरे अवरु नुडिदंत भविष्य निजवागि बिडुत्ता सीएं बदलागि बिडतारा अवर भविष्य एनु नुडिदिद्रु अदु सत्यवागुत्ता अनुवंत प्रश्नेगळु इदे कर्नाटक मुख्यमंत्री मत्ते बदलाग्तारा मुख्यमंत्री स्थान के बेरे यारू बारियू सह बीजेपी बदलावे कंबंत प्रश्न 100% कर्नाटक मुख्यमंत्री बलि तकड़े ना हाद बारी कर्नाटक बीजेपी अवधि मुख्यमंत्री को सरी मुख्यमंत्री को सो बिटकॉइन प्रकरण इू 100% कर्नाटक मुख्यमंत्री बलि तकड़े ना हाद बारी कर्नाटक बीजेपी अवधि मुख्यमंत्री को सरी मुख्यमंत्री को इदिष्ट इवरेगिन प्रमुख सुद्दि निखर सुद्दिगागि नोड्ता इरि प्रजा टीवी अरेस्ट माडले कांग्रेस लीडर मगन्न 100% कर्नाटक मुख्यमंत्री बलि तगोळ्तारे नावु अनुमान उट्टाकबहुदु आ मनुष्य पंचे उट्कोंडु बर्तिद्दल्ल अवरदे अंत हेळबहुदु लेट मी कम आउट वी आर आल्सो डूइंग लॉट ऑफ इन्वेस्टिगेशन नकलगडे नेनु बेंकि हच्चिदिरा इट्कोंडगरे